ನಮಸ್ಕಾರ ಫ್ರೆಂಡ್ಸ್. ಪೊಗರೋ ಶೂಟಿಂಗ್ ಬಿಟ್ಟು ಏನ್ ಮಾಡ್ತಿದ್ದಾರೆ ಗೊತ್ತಾ ಧ್ರುವ? ಈ ವಿಷಯ ಕೇಳಿದ್ರೆ ಫ್ಯಾನ್ಸ್ ಇದೆ ಭಾರವಾಗುತ್ತಲ್ಲ ಶಿವ. ದರ್ಶನ್ ಅನ್ನ ಮೀಟ್ ಆಗಿದ್ಯಾಕೆ ಆ ದೊಡ್ಡ ಡೈರೆಕ್ಟರ್? ತೆಲುಗಿಗೂ ಎಂಟ್ರಿ ಕೊಡ್ಲಿದ್ದಾರ ಚಾಲೆಂಜಿಂಗ್ ಸ್ಟಾರ್? ಇದೇ ಕ್ಷಣದ ಸಿನಿಮಾತು ಸ್ಪೆಷಲ್. ನಾನು ಮುದ್ದು ಮೀನಾ. ಊರಿಗೆ ಅರಸನಾದ್ರೇನು, ತಾಯಿಗೆ ಮಗನೇ ಅಂತಾರೆ. ಸ್ಟಾರ್ ಎಷ್ಟೆತ್ತರಕ್ಕೆ ಬೆಳೆದ್ರೇನು ತಾಯಿಯ ಪ್ರೀತಿಗಿಂತ ಎತ್ತರಕ್ಕೆ ಏರೋಕೆ ಸಾಧ್ಯವೇ ಇಲ್ಲ. ಕನ್ನಡಿಗರು ಅತಿಯಾಗಿ ಪ್ರೀತಿಸುವ ನಟ ಧ್ರುವ ಸರ್ಜಾ ಈಗ ಈ ಮಾತನ್ನು ಹೇಳ್ತಿದ್ದಾರೆ. ತನ್ನ ತಾಯಿಯ ಬಗ್ಗೆ ಧ್ರುವ ಸರ್ಜಾಗೆ ಅತೀವ ಪ್ರೀತಿ. ತಾಯಿಯೇ ಸರ್ವಸ್ವ ಅನ್ನೋ ಧ್ರುವ ಸರ್ಜಾ ಈಗ ತಾಯಿಯ ಜೊತೆ ಹೆಚ್ಚೆಚ್ಚು ಕಾಲನ ಕಳೀತಾ ಇದ್ದಾರೆ. ತಾಯಿಗಿಂತ ದೇವರಿಲ್ಲ, ತಂದೆಗಿಂತ ಬಂಧುವಿಲ್ಲ ಅಂತಾರೆ. ಹಾಗೆಯೇ ಧ್ರುವ ಸರ್ಜಾಗೂ ತಾಯಿಯೇ ದೇವರು, ತಾಯಿಯೇ ಎಲ್ಲ. ಇತ್ತೀಚೆಗೆ ಅಮ್ಮ ಐ ಲವ್ ಯು ಸಿನಿಮಾಗೆ ಧ್ರುವ ಎಲ್ಲ ತಾಯಂದಿರಿಗೂ ತನ್ನ ಧ್ವನಿಯ ಮೂಲಕ ಒಂದು ಆಡಿಯೋ ಟೀಸರ್ ಕೊಟ್ಟಿದ್ರು. ಅದರಲ್ಲಿ ಅಮ್ಮನ ಪ್ರೀತಿಯ ತೀವ್ರತೆ ಕಾಣಿಸ್ತಿತ್ತು. ಇದನ್ನೆಲ್ಲ ಈಗ ಹೇಳ್ತಿರೋದಕ್ಕೆ ಕಾರಣವಿದೆ. ಧ್ರುವ ಸರ್ಜಾ ಮುಂದಿನ ಸಿನಿಮಾ ಪೊಗರು ತಡವಾಗ್ತಿದೆ. ಇದಕ್ಕೆ ಕಾರಣ ಧ್ರುವ ಅಮ್ಮನ ಆರೈಕೆಯಲ್ಲಿರೋದು. ಧ್ರುವ ಸರ್ಜಾ ತಾಯಿಯ ಆರೋಗ್ಯ ಇತ್ತೀಚೆಗೆ ಹದಗೆಟ್ಟಿತ್ತು. ಈ ಸಂದರ್ಭದಲ್ಲಿ ತಾಯಿಯನ್ನ ನೋಡಿಕೊಳ್ಳೋಕೆ ಸ್ವತಃ ಧ್ರುವ ಸರ್ಜಾ ಶೂಟಿಂಗ್ ಅನ್ನ ಮುಂದಕ್ಕೆ ಹಾಕಿದ್ದಾರೆ. ಈ ಕಾರಣಕ್ಕೇನೆ ಪೊಗರು ಚಿತ್ರ ಲೇಟ್ ಆಗ್ತಿದೆ. ಮತ್ತೊಮ್ಮೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸಿನಿಮಾ ಲೇಟ್ ಆಗ್ತಿರೋದಕ್ಕೆ ಅಭಿಮಾನಿಗಳಲ್ಲಿ ಬೇಸರ ಮೂಡಿದೆ. ಈ ಹಿಂದಿನ ಚಿತ್ರ ಭರ್ಜರಿ ರಿಲೀಸ್ ಆಗಿ ಸೆಪ್ಟೆಂಬರ್ 15ಕ್ಕೆ ಅದಾಗಲೇ 1 ವರ್ಷ ಆಗಿದೆ. 1 ವರ್ಷವಾದರೂ ಮತ್ತೊಂದು ಸಿನಿಮಾ ಶೂಟಿಂಗ್ ಈಗಷ್ಟೇ ಶುರುವಾಗಿದೆ ಅಂದ್ರೆ ಸಿನಿಮಾ ರಿಲೀಸ್ ಆಗೋದು ಯಾವಾಗ ಅನ್ನೋದು ಧ್ರುವ ಅಭಿಮಾನಿಗಳ ಪ್ರಶ್ನೆ. ಅಭಿಮಾನಿಗಳ ಈ ಆತಂಕಕ್ಕೆ ಕಾರಣವೂ ಇದೆ. ಧ್ರುವ ಸರ್ಜಾ ಅಭಿನಯದ ಮೊದಲ ಸಿನಿಮಾ ಅದ್ದೂರಿ ತೆರೆ ಕಂಡಿದ್ದು 2012ರಲ್ಲಿ. ಅದ್ದೂರಿ ಹಿಟ್ಟಾದ್ರೂ ಧ್ರುವರ ಎರಡನೇ ಸಿನಿಮಾ ಬಹದ್ದೂರ್ ತೆರೆ ಕಾಣೋಕೆ 2 ವರ್ಷ ಬೇಕಾಯಿತು. ಒಂದು ಸಿನಿಮಾ ಹಿಟ್ಟಾದ್ರೆ ಅದನ್ನ ಎನ್ಕ್ಯಾಶ್ ಮಾಡಿಕೊಳ್ಳೋಕೆ ನಿರ್ದೇಶಕರು ನಿರ್ಮಾಪಕರು ಕಾದಿರ್ತಾರೆ. ಅದೇ ಗೆಲುವಿನ ಫೋರ್ಸ್ನಲ್ಲೇ ಮತ್ತೊಂದು ಸಿನಿಮಾ ಬರುತ್ತೆ. ಆದ್ರೆ ಬಹದ್ದೂರ್ ವಿಷಯದಲ್ಲಿ ಅದು ಬೇರೆಯೇ ಆಗಿತ್ತು. 2 ವರ್ಷ ಬಿಟ್ಟು ಬಹದ್ದೂರ್ ಸಿನಿಮಾ ಬಂದಿತ್ತು. ಇದು ಅಭಿಮಾನಿಗಳಿಗೂ ಬೇಸರ ಮೂಡಿಸಿತ್ತು. ಇನ್ನು ಬಹದ್ದೂರ್ ಗೆಲುವು ಕಂಡ ಕೂಡಲೇ ಭರ್ಜರಿ ಸಿನಿಮಾ ಬರುತ್ತೆ. ಈ ಬಾರಿಯಂತೂ ಲೇಟ್ ಆಗಲ್ಲ ಅಂತ ಸ್ವತಃ ಧ್ರುವ ಸರ್ಜಾ ಹೇಳಿ ಶೂಟಿಂಗ್ನಲ್ಲಿ ತೊಡಗಿಸಿಕೊಂಡಿದ್ರು. ಆದರೆ ಮತ್ತೆ ನಿರ್ಮಾಪಕರ ಎಳೆದಾಟ ಮತ್ತಿತರ ಆಂತರಿಕ ಕಾರಣಗಳಿಂದ ಭರ್ಜರಿ ಕೂಡ 3 ವರ್ಷ ಲೇಟ್ ಆಯಿತು. 2017ರಲ್ಲಿ ತೆರೆ ಕಾಣ್ತು. ಹೀಗೆ ಒಂದೊಂದು ಸಿನಿಮಾಗಳು ಕೂಡ 2-3 ವರ್ಷ ಲೇಟ್ ಆಗಿದ್ದರಿಂದ ಈ ಬಾರಿ ಧ್ರುವ ಸರ್ಜಾ ಪೊಗರು ಸಿನಿಮಾಗೆ ಹೊಸ ರೆಸಲ್ಯೂಷನ್ ಮಾಡಿಕೊಂಡಿದ್ರು. ಹೇಗಾದರೂ ಮಾಡಿ ಪೊಗರು ಸಿನಿಮಾವನ್ನು 2018ರಲ್ಲೇ ತೆರೆಗೇರಿಸಬೇಕು ಅಂತ ನಿರ್ಧರಿಸಿದ್ರು. ಆದರೆ ಈಗ ನೋಡಿದ್ರೆ ಮತ್ತೊಮ್ಮೆ ಧ್ರುವ ಸಿನಿಮಾ ಲೇಟ್ ಆಗೋ ಲಕ್ಷಣಗಳು ಕಾಣಿಸ್ತಿವೆ. ಒಟ್ಟಾರೆ ಧ್ರುವ ಅಮ್ಮನ ಆರೋಗ್ಯ ಚೆನ್ನಾಗಿರಲಿ, ಅಮ್ಮನ ಪ್ರೀತಿ ಧ್ರುವ ಸರ್ಜಾಗೆ ಮತ್ತಷ್ಟು ಹೆಚ್ಚಲಿ, ಪೊಗರು ಸಿನಿಮಾ ಬೇಗ ಬೇಗ ಶೂಟಿಂಗ್ ಮುಗಿಸಿ ಡಿಸೆಂಬರ್ ವೇಳೆಗೆ ತೆರೆಗೆ ಬರಲಿ ಅನ್ನೋದೇ ನಮ್ಮ ಆಶಯ.